ಕವಲು ಹಾದಿಯಲ್ಲಿ ಜನಾರ್ದನ ರೆಡ್ಡಿ ಗಾಲಿ ಪಿಚ್ಚರ್ ಅಭಿ ಬಾಕಿ ಹೇ ಮೆರೆ ದೋಸ್ತ್. ಯಸ್, ಗಾಲಿ ಜನಾರ್ದನ ರೆಡ್ಡಿ ಎಂಬ ಹೆಸರು ಕಳೆದ 10-15 ವರ್ಷದಲ್ಲಿ ರಾಜ್ಯ ರಾಜಕಾರಣದ ಪಗಡೆಯಾಟದಲ್ಲಿ ಮುಖ್ಯ ದಾಳವಾಗಿ ಕಾಣಿಸಿಕೊಂಡಿದ್ದು ಎಲ್ರಿಗೂ ಗೊತ್ತಿರೋ ವಿಚಾರ. ಈ ಅವಧಿಯಲ್ಲಿ ಏನೆಲ್ಲ ಆಗೋಯ್ತು ಅನ್ನೋದನ್ನ ನೆನಪಿಸಿಕೊಳ್ಳೋ ವರದಿ ಇದು. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಬಿಜೆಪಿ ದೋಸ್ತಿಯಾಗಿದ್ದುಕೊಂಡು ರೆಡ್ಡಿ ತೆಗೆದುಕೊಂಡ ನಿರ್ಧಾರ ಕಡಿಮೆ ರಿಸ್ಕಿನದ್ದಾಗಿರಲಿಲ್ಲ. ಗಣಿ ಮಾಲೀಕರಿಂದ 150 ಕೋಟಿ ಲಂಚ ಪಡೆದಿದ್ದಾರೆ ಅಂತ ಆರೋಪಿಸಿ ಇಡೀ ಮಾಧ್ಯಮ ಲೋಕವೇ ರೆಡ್ಡಿ ಮನೆ ಮುಂದೆ ನಿಲ್ಲುವಂತೆ ಮಾಡಿದ್ದು ಇದೇ ಜನಾರ್ದನ ರೆಡ್ಡಿ. ಈ ಮನುಷ್ಯನಿಗೆ ಇದೆಲ್ಲಿಯ ಧೈರ್ಯ? ದೇವೇಗೌಡರ ಕುಟುಂಬದ ಬಗ್ಗೆ ಹೀಗ್ ಮಾತಾಡ್ತಾರಲ್ಲ ಅಂತ ಕಮಲ ಪಕ್ಷದ ಮುಖಂಡರೇ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ರು. ತುಂಬಾ ಹಿಂದೇನಲ್ಲ, 10 ವರ್ಷಗಳ ಹಿಂದೆ ಜನಾರ್ದನ್ ರೆಡ್ಡಿ ಅಂದ್ರೆ ಮಂತ್ರದಂಡ. ರಾಜ್ಯದ ಯಾವುದೇ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸಿಕೊಂಡು ಬರಬಲ್ಲೆ ಅನ್ನೋ ಭಾರಿ ವಿಶ್ವಾಸದಲ್ಲಿ ಮಾತಾಡ್ತಾ ಇದ್ದ ಗಣಿ ದಾಣಿ. ಇನ್ನೇನು ಕರ್ನಾಟಕದ ಕಾಂಗ್ರೆಸ್ ಜೆಡಿಎಸ್ ಅನ್ನ ಅನಾಮತ್ತಾಗಿ ಆಪೋಷಣ ತೆಗೆದುಕೊಳ್ಳುವ ಶಕ್ತಿ ಬಿಜೆಪಿಗೆ ಸಿಕ್ಬಿಡ್ತು ಅಂತ ಮಾತನಾಡುವ ಹಾಗಿತ್ತು. ಇನ್ನು ಅದಕ್ಕೆ ತಕ್ಕಂತೆ ಬಿಜೆಪಿ ಸರ್ಕಾರದಲ್ಲಿ ಕರುಣಾಕರ ರೆಡ್ಡಿ, ಜನಾರ್ದನ ರೆಡ್ಡಿ ಹಾಗೆ ರೆಡ್ಡಿ ಆಪ್ತ ಶ್ರೀರಾಮುಲು ಸಚಿವರಾದ್ರು. ಆಗ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದ ಡಿವಿ ಸದಾನಂದ ಗೌಡರು ದಮ್ಮಯ್ಯ ಗುಡ್ಡೆ ಹಾಕಿದ್ರು, ಕೇರ್ ಮಾಡದೆ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಜನಾರ್ದನ್ ರೆಡ್ಡಿ ಸೋದರ ಸೋಮಶೇಖರ್ ರೆಡ್ಡಿಯನ್ನ ಕೂರಿಸಲಾಯಿತು. ಇನ್ನು ಪ್ರವಾಸೋದ್ಯಮ ಖಾತೆ ವಹಿಸಿಕೊಂಡಿದ್ದ ಜನಾರ್ದನ್ ರೆಡ್ಡಿ ಅವರಿಗೆ ಮೈ ತುಂಬಾ ಕೆಲಸ. ಗಣಿ ಉದ್ಯಮದ ಜವಾಬ್ದಾರಿ ಬೇರೆ. ತಮ್ಮ ಖಾತೆಯಿಂದ ಬಿಡಿಗಾಸಿನ ಆಮದಿನ ನಿರೀಕ್ಷೆ ಮಾಡದ ರೆಡ್ಡಿಗಾರು ತಮ್ಮ ಇಲಾಖೆಯ ಕಡತಗಳಿಗೆ ಸಹಿ ಹಾಕಲು ಹೆಲಿಕಾಪ್ಟರ್ಗಳಲ್ಲಿ ತರಿಸ್ಕೊಳ್ತಾ ಇದ್ರಂತೆ. ಹಂಪಿ ಉತ್ಸವವನ್ನ ಪ್ರತಿಷ್ಠೆಯಾಗಿ ತಗೊಂಡು ಅದ್ದೂರಿಯಾಗಿ ಮಾಡೋಕೆ ಆರಂಭಿಸಿದ್ದು ಇದೇ ಜನಾರ್ದನ ರೆಡ್ಡಿ. ಇನ್ನು ಸರ್ಕಾರದಲ್ಲಿ ತಮ್ಗೇನು ಸರಿ ಹೋಗ್ಲಿಲ್ಲ ಅನ್ನೋ ಕಾರಣಕ್ಕೆ ಬಿಜೆಪಿಯ ಶಾಸಕರನ್ನ ಹೈದರಾಬಾದ್ಗೆ ಹೊತ್ತೊಯ್ದು ಕೋಪದಲ್ಲಿ ವೀರಭದ್ರನ ಅಪರಾವತಾರ ಎನಿಸಿದ್ದ ಯಡಿಯೂರಪ್ಪನವರ ಮೂಗ್ ಹಿಡಿದು ಜಗ್ಗಾಡ್ಬಿಟ್ರು ಜನಾರ್ದನ್ ರೆಡ್ಡಿ. ಆಗೆಲ್ಲ ಬಿಜೆಪಿ ಹೈಕಮಾಂಡ್ ಎಲ್ಲಿತ್ತು? ದೂರದ ದಿಲ್ಲಿಯಿಂದ ಸುಷ್ಮಾ ಸ್ವರಾಜ್ ನಮ್ಮ ಹುಡುಗರಿಗೆ ಸಿಟ್ಟು ಬರದಂತೆ ನೋಡ್ಕೊಳ್ಳಿ ಅಂತ ನೈಸ್ ಆಗಿ ಹೇಳ್ತಾ ಇದ್ರೆ ವಿನಃ ಜಬರ್ದಸ್ತಿ ಮಾಡಿ ಕೇಳೋದಕ್ಕೆ ಯಾರಿದ್ರು? ಇನ್ನು 2008 ಚುನಾವಣೆ ಬಗ್ಗೆ ಕನ್ನಡದ ಹಿರಿಯ ಪತ್ರಕರ್ತರೊಬ್ಬರು ಹೀಗ್ ನೆನಪಿಸ್ಕೋತಾರೆ. ಬಳ್ಳಾರಿಯಲ್ಲಿ ಯಾವ ಪರಿ ದುಡ್ಡು ಚೆಲ್ಲಲಾಗಿತ್ತು ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಗಡಿಯಲ್ಲಿ ಕೊಳ್ತೀನಿ ಅಂದ್ರು ಒಂದ್ ರೇಡಿಯೋ ಸಿಕ್ತಿರ್ಲಿಲ್ವಂತೆ. ಚಿನ್ನದ ಮಾತು ದೂರ ಆಯ್ತು ಬಿಡಿ. ಜನಾರ್ದನ ರೆಡ್ಡಿ ರಾಜಕೀಯದ ಲೆಕ್ಕಕ್ಕೆ ಬಂದ್ರೆ ಕ್ರಿಕೆಟ್ ನಲ್ಲಿ ಆಸ್ಟ್ರೇಲಿಯಾ ಟೀಮ್ ಇದ್ ಹಾಗೆ ವಿರೋಧಿಗಳನ್ನ ನೆಲಕ್ಕಲ್ಲ ಪಾತಾಳಕ್ಕೆ ತುಳಿದು ಬಿಡುವಂತಹ ಕ್ರೌರ್ಯ ಅದು. ಅಂದ್ರೆ ಎಷ್ಟಾದ್ರೂ ಮೂಲತಃ ಉದ್ಯಮಿ ಅಲ್ವಾ? ಇಲ್ಲುವ ಸಲುವಾಗಿ ಆತ ಮಾಡ್ತಾ ಇದ್ದ ರಣತಂತ್ರ ಹಾಗಿರ್ತಿತ್ತು ಅಂತ ಹೇಳ್ತಾರೆ. ಇದೇನು ಹೊಗಳಿಕೆಯೋ ಅಥವಾ ಆಕ್ಷೇಪನೋ ಅಂದ್ರೆ ಮುಂದಕ್ಕೆ ಮಾತಾಡಲ್ಲ. ಇನ್ನು ಜನಾರ್ದನ ರೆಡ್ಡಿ ಮತ್ತೊಂದು ಬುದ್ಧಿವಂತಿಕೆ ಹಾಗೆ ರಕ್ಷಣೆ ಅಂತ ಇದ್ದಿದ್ದು ಆಂಧ್ರದ ರಾಜಶೇಖರ ರೆಡ್ಡಿ. 40-41 ವರ್ಷದ ಜನಾರ್ದನ ರೆಡ್ಡಿಗೆ ಇಡೀ ದೇಶದ ರಾಜಕಾರಣ ಸುಷ್ಮಾ ಸ್ವರಾಜ್ ಹಾಗೆ ರಾಜಶೇಖರ ರೆಡ್ಡಿ ರೂಪದಲ್ಲಿ ಕಣ್ಣೆದುರು ದಕ್ಕಿ ಹೋಯ್ತು. ಮೊದ್ಲೇ ಕನಸುಗಳನ್ನ ಬೆನ್ನಟ್ಟೋದಕ್ಕೆ ತನ್ನ ಕಾಲಡಿ ಸಿಕ್ಕಿದ್ದೇನು ತುಳಿದಿದ್ದೇನು ಅನ್ನೋದನ್ನ ಕಣ್ಣು ತಗ್ಗಿಸಿ ನೋಡಲು ಪುರುಸತ್ತಿಲ್ಲದಂತಹ ಜನಾರ್ದನ್ ರೆಡ್ಡಿ ಚಂದ್ರಬಾಬು ನಾಯ್ಡು ವಿರುದ್ಧ ತೀರಾ ಕೆಟ್ಟ ಮಾತುಗಳನ್ನ ಆಡಿದ್ರು. ದೇವೇಗೌಡರ ಕುಟುಂಬದ ಬಗ್ಗೆ ಹಗುರವಾಗಿ ಮಾತಾಡಿದ್ರು. ಶ್ರೀರಾಮುಲು ಸೋದರಳಿಯ ಸುರೇಶ್ ಬಾಬು ಅದಾಗ್ಲಿ ರಾಜಕಾರಣದ ಪೈಲ್ವಾನ್ ಆಗಿದ್ದ ಸಿದ್ದರಾಮಯ್ಯ ವಿರುದ್ಧ ತೊಡೆ ತಟ್ಟದ್ರು. ವಿಮಾನ ಅಪಘಾತದಲ್ಲಿ YSR ಕಾಲವಾದ್ರು. ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಕಾಂಗ್ರೆಸ್ ನಾಯಕರು ಪಾದಯಾತ್ರೆ ಮಾಡಿದ್ರು. ಲಿಫ್ಟ್ ನಲ್ಲಿ ಯಶಸ್ಸಿನ ಎತ್ತರಕ್ಕೆ ಏರಿದ್ದ ಜನಾರ್ದನ್ ರೆಡ್ಡಿಗೆ ಆಗ್ಲೇ ದುರಂತ ಕಮರಿ ಕಂಡಿರಬಹುದು. ಆದ್ರೆ ಅಕ್ರಮ ಗಣಿಗಾರಿಕೆ ವರದಿ ಕೊಟ್ಟ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ತಂಡದ ಪ್ರಹಾರದಲ್ಲಿ ವಿಧಿ ಎಂಬ ಕತ್ತಿಗೆ ಸಿಕ್ಕ ಬಾಳೆಗಿಡದಂತೆ ಆದ್ರು ಜನಾರ್ದನ್ ರೆಡ್ಡಿ. ಆ ನಂತರದ ಜೈಲುವಾಸ, ಕಷ್ಟದ ಸಮಯ ಎಲ್ಲಾ ಮುಗಿಸಿ ಆಚೆ ಬಂದ್ರು. ಮಗಳ ಮದುವೆ ಮಾಡುವ ಮೂಲಕ ತಮ್ಮ ಜೀವನದ 2ನೇ ಇನ್ನಿಂಗ್ಸ್ ಅನ್ನ ಶುರು ಮಾಡಿದ್ರು ಜನಾರ್ದನ್ ರೆಡ್ಡಿ. ಇನ್ನು ಜನಾರ್ದನ್ ರೆಡ್ಡಿಗೆ ಯಾರಿಗೆ ಎಷ್ಟು ಬೆಲೆ ಕೊಡಬೇಕು ಅನ್ನೋದು ನಿರ್ಧರಿಸೋದು ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಸಮಸ್ಯೆ ಇರೋದು ನಾಲ್ಗೆಯಲ್ಲ. ಜೈಲಿನಿಂದ ಬಿಡುಗಡೆಯಾದ್ಮೇಲೆ ಬಳ್ಳಾರಿಗೆ ಮೊದಲ ಬಾರಿಗೆ ಹೋದಾಗ ಕಾಂಗ್ರೆಸ್ನ ಬಗ್ಗೆ ಹರಿತವಾದ ಮಾತಾಡೋಕೆ ಶುರು ಮಾಡಿದ ರೆಡ್ಡಿ ಅವರನ್ನ ಸುಮ್ಮನಿರುವಂತೆ ಮಾಡಿದ್ದು ಶ್ರೀರಾಮುಲು. ಅದೇನ್ ಜನಾರ್ದನ್ ರೆಡ್ಡಿ ಅವರ ದೌರ್ಬಲ್ಯನೋ? ಕೆಲವು ಸಲವಂತೂ ವಿಪರೀತ ಎನಿಸುವಷ್ಟು ಸೇಡು ಮೂಡುವಂತಹ ಮಾತಾಡ್ತಾ ಇದ್ರು. ಸದ್ಯದ ಸ್ಥಿತಿಯಲ್ಲಿ ಹೊರ ಜಗತ್ತಿನ ಮುಂದೆ ನಂಟು ಬೇಡ ಅನ್ಕೊಂಡಿರೋ ಬಿಜೆಪಿ ಬಗ್ಗೆ ಕೂಡ ಜನಾರ್ದನ್ ರೆಡ್ಡಿ ಅವರ ನಡೆ ಏನಿರಬಹುದು ಅನ್ನೋ ಕುತೂಹಲ ಇದೆ. ಜನಾರ್ದನ್ ರೆಡ್ಡಿಯ ಮೇಲಿನ ಆರೋಪಗಳು ನ್ಯಾಯಾಲಯದಲ್ಲಿದೆ, ತನಿಖೆ ಹಂತದಲ್ಲಿದೆ. ಸತ್ಯಾಸತ್ಯತೆ ಡಿಸೈಡ್ ಮಾಡಬೇಕಾಗಿರೋದು ಕಾನೂನು. ಆದ್ರೆ ಒಂದು ದಶಕದಲ್ಲಿ ಗಗನದ ಎತ್ತರ ಏರಿ ಪಾತಾಳ ತಲುಪಿ ಸದ್ಯಕ್ಕೆ ನೆಲದ ಮೇಲೆ ನಿಂತಿರೋ ಜನಾರ್ದನ್ ರೆಡ್ಡಿಯವರ ವರ್ಣರಂಜಿತ ರಾಜಕಾರಣ ಮುಂದೆ ಹೇಗಿರುತ್ತೆ ಅನ್ನೋದು ಮಾತ್ರ ಇನ್ನೂ ಕುತೂಹಲ.